ನಮಸ್ಕಾರ ವೀಕ್ಷಕರೇ, ನಾವಿಂದು ಶಿವಮೊಗ್ಗದ ಫ್ರೀಡಂ ಪಾರ್ಕ್ನಲ್ಲಿ ಒಂದು ಐತಿಹಾಸಿಕ ಘಟನೆಯನ್ನು ನೋಡಲಿಕ್ಕೆ ಬಂದಿದ್ದೇವೆ. ರಾಷ್ಟ್ರ ರಕ್ಷಕ, ವಿಶ್ವನಾಯಕ, ನಮ್ಮೆಲ್ಲರ ಪ್ರಧಾನಿ ನರೇಂದ್ರ ಮೋದಿ ಇಂದು ನಮ್ಮ ಶಿವಮೊಗ್ಗದಲ್ಲಿ ನಮ್ಮೊಂದಿಗಿದ್ದಾರೆ. ಬನ್ನಿ, ಈ ಕಾರ್ಯಕ್ರಮವನ್ನು ನಾವಿಂದು ನೋಡೋಣ. ಯಡಿಯೂರಪ್ಪ, ಅರಗ ಜ್ಞಾನೇಂದ್ರ, ಬಿವೈ ರಾಘವೇಂದ್ರ, ಬಿವೈ ವಿಜಯೇಂದ್ರ, ಸಿಟಿ ರವಿ, ಕೋಟ ಶ್ರೀನಿವಾಸ್ ಪೂಜಾರಿ ಮತ್ತು ಮುಂತಾದವರು ವೇದಿಕೆಯ ಮೇಲೆ ಉಪಸ್ಥಿತರಾಗಿದ್ದರು. ಮುಂಬರುವ ಲೋಕಸಭಾ ಚುನಾವಣೆಯ ನಿರೀಕ್ಷೆಯಲ್ಲಿ ಈ ಚುನಾವಣಾ ಪ್ರಚಾರ ರಾಷ್ಟ್ರದ ಯುವಕರನ್ನು ಕೇಂದ್ರೀಕರಿಸಿದೆ. ಈ ಕಾರ್ಯಕ್ರಮಕ್ಕೆ ನವ ಮತದಾರರಿಗೆ ಪ್ರತ್ಯೇಕ ಪಾಸ್ ವ್ಯವಸ್ಥೆ ಇತ್ತು. ರಾಜ್ಯಾದ್ಯಂತ ಪ್ರವಾಸ ಮತ್ತು ಕ್ಲಸ್ಟರ್ ಮಟ್ಟದ ಸಭೆಗಳನ್ನು ನಡೆಸಲು ಪಕ್ಷವು 4 ತಂಡಗಳನ್ನು ರಚಿಸಿತ್ತು. ಈಗ ಮೋದಿಯವರ ಸಭೆಗಳು ಮೊದಲ ಸುತ್ತಿನ ಚುನಾವಣೆಯ ಪ್ರಚಾರವಾಗಿದೆ. ಜನರು ಅವರನ್ನು ಅತ್ಯಂತ ಸಮೀಪದಿಂದ ನೋಡುವಂತೆ ಪ್ರಧಾನಮಂತ್ರಿಗಳು ರಸ್ತೆ ರ್ಯಾಲಿಯನ್ನು ನಡೆಸಿದರು. ಎಲ್ಲಾ ವ್ಯವಸ್ಥೆಗಳನ್ನು ಬಹಳ ಅಚ್ಚುಕಟ್ಟಾಗಿ ಏರ್ಪಡಿಸಿದ್ದು ಭಾರಿ ಬಂದೋಬಸ್ತ್ ಮಾಡಲಾಗಿದೆ. ಸುಮಾರು 2.5 ಲಕ್ಷ ಜನರು ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದರು. ಮುಂಜಾಲ ಜನತೆಗೆ ನನ್ನ ನಮಸ್ಕಾರಗಳು. ಶಿವಮೊಗ್ಗದ ಖಾಸ್ ತೌರ್ ಪರ್ ಎಸಿ ಭೂಮಿ ಹೈ ಜನಸಂಘ ಕೆ ಜಮಾನೆ ಮೇ ಜಬ್ ಹಮೇ ಕೋಯಿ ಜಾನ್ತಾ ನಹೀ ಥಾ, ಕೋಯಿ ಹಮಾರಾ ಮುನ್ಸಿಪಾಲಿಟಿ ಕಾ ಮೆಂಬರ್ ನಹೀ ಹೋತಾ ಥಾ, ಐಸೆ ಸಮಯ ಯೇದುರಪ್ಪ ಜಿನೇ ಅಪ್ನಿ ಪೂರಿ ಜವಾನಿ ಯಹಾ ಖಪಾ ದಿ ಥಿ. ಯೇ ಉನ್ಕಿ ತಪೋಭೂಮಿ ರಹೀ ಹೈ. ಇಸ್ ಕ್ಷೇತ್ರ ಕಿ ಕರ್ನಾಟಕ ಕಿ ಹರ್ ಸೀಟ್ ಸೇ ಮೋದಿ ಕಾ ಡೆವಲಪ್ಮೆಂಟ್ ಅಂಬೇಸಡರ್ ಕೋ ಹಮೇ ಚೂನ್ ಕರ್ಕೆ ದಿಲ್ಲಿ ಭೇಜನಾ ಹೈ. ಆಪ್ಕೋ ಕರ್ನಾಟಕ ಕಿ 28 ಕಿ 28 ಸೀಟೆ ಆಲ್ 28 ಸೀಟ್ ಬಿಜೆಪಿ ಎನ್ಡಿಎ ಕೋ ದೇನೆ ಕೆ ಲಿಯೆ ಮೇ ಆಜ್ ಆಪ್ಕೋ ಪ್ರಾರ್ಥನಾ ಕರ್ನೆ ಆಯಾ. ಮೇಡಮ್, ನಿಮಗೆ ನಿಮ್ಮ ಊರಿನಲ್ಲಿ ನರೇಂದ್ರ ಮೋದಿ ಅವರು ಬಂದಿದ್ದಾರೆ, ಹಾಗಿರ್ಬೇಕಾದ್ರೆ ನಿಮಗೆ ಈ ಕಾರ್ಯಕ್ರಮ ಹೇಗನ್ನಿಸ್ತು? ತುಂಬಾನೇ ಖುಷಿ ಇದೆ, ಹೆಮ್ಮೆ ಇದೆ. ಮತ್ತು ಪ್ರತಿ ಸಲ ನಾವು ಕಾಯ್ತೀವಿ, ಇದು 3ನೇ ಬಾರಿ ಮೋದಿಜಿ ಬಂದಿದ್ದು. ಮೋದಿಜಿ ಒಂದು ಶಕ್ತಿ, ಮತ್ತು ನಾವೆಲ್ಲ ತುಂಬ ಅದೃಷ್ಟ ಮಾಡಿದ್ದಕ್ಕಾಗಿ ಅಂತಹ ನಾಯಕ, ಅದ್ಭುತವಾಗಿರ್ತಕ್ಕಂಥ ಆಡಳಿತಗಾರ. ಇಡೀ ಭಾರತವನ್ನು ಮುನ್ನಡೆಸ್ಕೊಂಡು ಹೋಗ್ತಕ್ಕಂಥ ರೀತಿ ನೋಡಿದ್ರೆ ಬಹುಶಃ ಎಲ್ಲರೂ ಕೂಡ ವಿರೋಧ ಪಕ್ಷದವರು ಒಪ್ಕೊಳ್ಬೇಕಾಗಿರ್ತಕ್ಕಂಥ ಸಮರ್ಥ ನಾಯಕ. ಅಂಥ ನಾಯಕರು ನಮ್ಮ ಊರಿಗೆ ಬರ್ತಾರೆ, ನಿಜಕ್ಕೂ ನಮ್ಗೆ ಹೆಮ್ಮೆ ಇದೆ, ಖುಷಿ ಇದೆ. 3ನೇ ಬಾರಿ ಕೂಡ ಅಷ್ಟು ಸಂತಸದಿಂದ ಕಾದಿದ್ದೀವಿ. ಆ ಕ್ಷಣಗಳನ್ನ ಬಹುಶಃ ಹೇಳಲಿಕ್ಕೆ ಬರಲ್ಲ, ಎಕ್ಸ್ಪ್ರೆಸ್ ಮಾಡ್ಲಿಕ್ಕೆ ಬರಲ್ಲ, ವರ್ಡಲ್ಲಿ ಅನುಭವಿಸ್ಬೇಕಷ್ಟೇ.
ಇಟ್ಸ್ ಎಕ್ಸ್ಪೀರಿಯನ್ಸು. ಎಲ್ಲರೂ ಖುಷಿ ಪಡ್ತೀವಿ, ಅವ್ರು ಇರೋ ಒಂದು ಕ್ಷಣವೂ ಕೂಡ ಒಂದು ಕಣ್ಣು ಮಿಟುಕಿಸ್ಲಿಕ್ಕೂ ಇಷ್ಟ ಆಗಲ್ಲ, ಅಲ್ಲೂ ಮಿಸ್ ಮಾಡ್ಕೊಳ್ತೀವೇನೋ ಅನ್ನೋಷ್ಟು ಖುಷಿ ಇದೆ. ತುಂಬ ಖುಷಿ ಆಗ್ತಾ ಇದೀವಿ, ತುಂಬ ಯಶಸ್ವಿಯಾಗಿದೆ. ಕಾರ್ಯಕರ್ತರ ಉತ್ಸಾಹ ನೋಡಬೇಕು. ಮೋದಿಜಿಯವರು ಆ ಕಡೆಯಿಂದ ಕಾರ್ನಲ್ಲಿ ನಿಂತ್ಕೊಂಡು ಬರ್ತಿದ್ದಾಗೇ ಕಾರ್ಯಕರ್ತರುಗಳು ಹಾಕಿದಂಥ ಘೋಷ ಇರ್ಬೋದು, ಒಂದು ಕುಣಿದಿದ್ದು ಇರ್ಬೋದು, ಯಾವ ಥರ ಅಂತಂದರೆ ಅವರು ಘೋಷಣೆ ಮಾಡಿದ್ದು ಇದರೊಳಗೆ ಮೋದಿ ಮೋದಿ ಅನ್ನೋದೊಂದು ನಮ್ಮ ಭಾರತೀಯ ಜನತಾ ಪಕ್ಷದ ಹಾಡನ್ನು ಹಾಕಿದಾಗ ಹೆಣ್ಮಕ್ಳು ವಯಸ್ಸಾದವರು ಅನ್ನೋದು ಯಾರು ಲೆಕ್ಕ ಇಲ್ಲದೆ ಕುಣಿದು ಮೋದಿಯವರನ್ನ ಉತ್ಸಾಹದಿಂದ ನಾವು ಸ್ವಾಗತ ಮಾಡಿದ್ದೀವಿ. ಇವತ್ತು ಇಂದಿನ ಕಾರ್ಯಕ್ರಮ ಬಹಳ ಉತ್ಸುಕತೆಯಿಂದ ಇದೆ. ಅನೇಕ ಮತದಾರರನ್ನು ಹಾಗೂ ಯುವ ಜನತೆಯನ್ನು ಆಕರ್ಷಿಸುವಲ್ಲಿ ನರೇಂದ್ರ ಮೋದಿ ಅವರು ಯಶಸ್ವಿಯಾಗಿದ್ದಾರೆ. ಈ ಬೃಹತ್ ಕಾರ್ಯಕ್ರಮವನ್ನು ನೀವು ಇದು ಸತ್ಯದೊಂದಿಗೆ ನೋಡಿ ನೀವು ಆನಂದಿಸಿದ್ದೀರಾ ಎಂದು ನಾವು ಭಾವಿಸುತ್ತೇವೆ. ಇದೇ ಇವತ್ತಿನ ಸುದ್ದಿ. ನಿರಂತರ ಸುದ್ದಿಗಾಗಿ ನೋಡುತ್ತಾ ಇರಿ ಇದು ಸತ್ಯ, ಸತ್ಯಕ್ಕಾಗಿ ಜನರ ಜೊತೆ.